ದೇವರು ಪ್ರೀತಿಸುವ ಪ್ರೀತಿಯ ಪ್ರಾರ್ಥನಾ ಮಂದಿರದ ದೇವಜನರಿಗೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ 235ನೇ ಈ ಪ್ರಾರ್ಥನಾ ಧ್ಯಾನ ಮತ್ತು ವಾಕ್ಯ ಅದೇ ಸಂದರ್ಭದಲ್ಲಿ ಆರಾಧನೆ ಹಾಡುಗಾರಿಕೆ ಇದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಬನ್ನಿರಿ, ಇವತ್ತಿನ ದಿವಸ ಭಾಳ ಒಂದು ಪ್ರಾಮುಖ್ಯವಾದಂಥ ಅದೇ ಸಂದರ್ಭದಲ್ಲಿ ಗಂಭೀರವಾದಂಥ ವಿಷಯ ಅದು ಯಾವುದ್ರ ಬಗ್ಗೆ ಅಂತ ಹೇಳಿಬಿಟ್ಟು ನೋಡುವಾಗ ಮಾನಸಾಂತರ ಇಲ್ಲವೇ ಪಶ್ಚಾತ್ತಾಪದ ಬಗ್ಗೆ. ದಿ ಸ್ಟಡಿ ಈಸ್ ಬೇಸ್ಡ್ ಆನ್ ದ ಮೆಡಿಟೇಷನ್ ಆಫ್ ರಿಪೆಂಟೆನ್ಸ್. ಹೌದು, ಇವತ್ತಿನ ವಿಷಯ 7 ಬ್ಲೆಸ್ಸಿಂಗ್ಸ್ ಆಫ್ ರಿಪೆಂಟೆನ್ಸ್, ಪಶ್ಚಾತ್ತಾಪದ 7 ಆಶೀರ್ವಾದಗಳು. ಪಶ್ಚಾತ್ತಾಪ, ಮಾನಸಾಂತರ, ದೇವರ ಕಡೆಗೆ ತಿರುಗಿಕೊಳ್ಳುವುದು, ಈ ರೀತಿಯಾಗಿ ಬೇರೆ ಬೇರೆ ಪದಗಳನ್ನು ಬಳಸಲಾಗಿದೆ. ಬೈಬಲ್ನಲ್ಲಿ 8 ವಿವಿಧ ಪದಗಳು ಬಳಸಲಾಗಿದೆ ಪಶ್ಚಾತ್ತಾಪದ ಅರ್ಥವನ್ನು ವಿವರಿಸುವಂತೆ. ಆದ್ದರಿಂದ ಇವತ್ತಿನ ದಿವಸ ನಾವು ಈ ಪಶ್ಚಾತ್ತಾಪದ ಅಥವಾ ಮಾನಸಾಂತರದ ಬಗ್ಗೆ ಧ್ಯಾನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಇದರ ಬಗ್ಗೆ ಭಾಳ ಸ್ಪಷ್ಟವಾದಂಥ ಒಂದು ಚಿತ್ರವನ್ನು ನಾವು ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 20-25 ವಚನಗಳವರೆಗೆ ಇರುವ ವಾಕ್ಯ ಭಾಗದಲ್ಲಿ ನಾವು ನೋಡ್ಕೊಳ್ತೇವೆ ರೀ. ದ ಬೆಸ್ಟ್ ಪಿಕ್ಚರ್ ಆಫ್ ರಿಪೆಂಟೆನ್ಸ್ ಕ್ಯಾನ್ ಬಿ ಸೀನ್ ಇನ್ ಲೂಕ್ಸ್ ಗಾಸ್ಪಲ್ ಚಾಪ್ಟರ್ 15 ವರ್ಸಸ್ ಫ್ರಮ್ 20-25. ಇಲ್ಲಿ ನಾವು ನೋಡುವಾಗ ತಪ್ಪಿ ಹೋದ ಮಗನ ಸಾಮ್ಯವನ್ನು ನಾವು ನೋಡ್ತೇವೆ. ಮೊನ್ನೆ ಇದರ ಬಗ್ಗೆ ನಾನು ನೋಡ್ತಾ ಇದ್ದಾಗ ಇಟ್ಸ್ ಎ ಪ್ಯಾರಬಲ್ ಆಫ್ ಪ್ಯಾರಬಲ್ಸ್, ಸಾಮ್ಯಗಳಲ್ಲಿ ಸಾಮ್ಯವಾಗಿ ಎದ್ದು ಕಾಣುವಂಥ ಒಂದು ಸಾಮ್ಯವಾಗಿದೆ ಈ ತಪ್ಪಿ ಹೋದ ಮಗನ ವಿಷಯವಾಗಿರುವಂಥ ಒಂದು ಸಾಮ್ಯ. ಆದ್ದರಿಂದ ನಾವು ಒಂದೊಂದಾಗಿ ಈ 7 ಆಶೀರ್ವಾದಗಳನ್ನು ನಾವು ಧ್ಯಾನ ಮಾಡಿಕೊಳ್ಳುವಾಗ ದೇವರಾತ್ಮನು ನಮ್ಮ ಜೊತೆಯಲ್ಲಿ ಮಾತನಾಡಲಿ, ಪ್ರಕಟಣೆಯನ್ನು ದಯಪಾಲಿಸಲಿ ಮತ್ತು ಈ ಮೂಲಕವಾಗಿ ಹೆಚ್ಚು ಆಶೀರ್ವಾದಗಳನ್ನು ನಮ್ಮ ಆಶೀರ್ವಾದಗಳನ್ನಾಗಿ ಮಾಡಿಕೊಳ್ಳೋಣ. 7 ಬ್ಲೆಸ್ಸಿಂಗ್ಸ್ ಆಫ್ ರಿಪೆಂಟೆನ್ಸ್. ಮೊದಲನೇ ಆಶೀರ್ವಾದ ಈ ರೀತಿಯಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅದೇನೆಂದರೆ ದ ಬ್ಲೆಸ್ಸಿಂಗ್ ಆಫ್ ಅಕ್ಸೆಪ್ಟಬಿಲಿಟಿ. ದ ಬ್ಲೆಸ್ಸಿಂಗ್ ಆಫ್ ಅಕ್ಸೆಪ್ಟಬಿಲಿಟಿ, ಸ್ವೀಕಾರದ ಆಶೀರ್ವಾದ. ದೂರ ದೇಶದಿಂದ ಮಗನು ಬರ್ತಾ ಇದ್ದಾನೆ, ತನ್ನ ಜೀವನವನ್ನು ಪಾಪದಲ್ಲಿ ಕಳೆದಿದ್ದಾನೆ, ಎಷ್ಟು ದಿನಗಳಾಯಿತೋ ಗೊತ್ತಿಲ್ಲ, ತಂದೆಯ ಒಂದು ಅನ್ಯೂನ್ಯತೆಯಿಂದ ದೂರ ಹೋಗಿಬಿಟ್ಟು ಈಗ ಹತ್ತಿರವಾಗಿ ತಂದೆಯ ಮನೆಗೆ ಬರ್ತೀನಿ ಅನ್ನುವಂಥ ಅನುಭವ ತೀರ್ಮಾನದಿಂದ ಬರ್ತಾ ಇದ್ದಾನೆ. ದಟ್ಸ್ ದ ಪಿಕ್ಚರ್ ಆಫ್ ರಿಪೆಂಟೆನ್ಸ್, ಅದೇನೆಂದರೆ ದೇವರ ಕಡೆಗೆ ಬರುವಂಥದ್ದು. ಆ ರೀತಿಯಾಗಿ ಅವನು ದೇವರ ಕಡೆಗೆ ಬರಬೇಕಾದ್ರೆ ಅದಕ್ಕಿಂತ ಅದು ಒಂದು ಸ್ವಲ್ಪ ರಿವೈಂಡ್ ಮಾಡಿಬಿಟ್ಟು
ಅವನು ದೇವರಿಂದ ಹೇಗೆ ದೂರ ಹೋದ ಅಂತ ಹೇಳ್ಬಿಟ್ಟು ನೋಡುವಾಗ ಆಶ್ಚರ್ಯ ಆಗಬಹುದು ನಮಗೆ ಅದೇನಂದ್ರೆ ತಂದೆಯೇ ಬರತಕ್ಕಂತ ಆಸ್ತಿ ನನಗೆ ಬರತಕ್ಕಂತ ಆಸ್ತಿಯನ್ನು ನನಗೆ ಕೊಡು ಅಂತ ಹೇಳಿದಾಗ ತಂದೆ ಭಾಗ ಮಾಡಿಬಿಟ್ಟು ಕೊಡ್ತಾರೆ ಆ ರೀತಿಯಾಗಿ ಭಾಗ ಮಾಡಿದಂತ ಆಸ್ತಿಯನ್ನು ತಕ್ಕೊಂಡು ಅವನು ತಂದೆಯಿಂದಲೇ ದೂರ ಹೋಗ್ಬಿಡ್ತಾನೆ ಕಾರಣ ಏನಂತ ಹೇಳಿಬಿಟ್ಟು ಹೇಳುವಾಗ ಏನಂದ್ರೆ ಆಶೀರ್ವಾದ ಒಳ್ಳೆಯದು ಆದರೆ ಆಶೀರ್ವಾದ ನೀಡುವ ವ್ಯಕ್ತಿಯಿಂದ ನಾವು ದೂರ ಆಶೀರ್ವಾದದೊಂದಿಗೆ ಹೋಗುವಂಥದ್ದು ಅದು ಪಾಪ ಅಂತ ಕೂಡ ಹೇಳಬಹುದು ಯಾಕಂತ ಹೇಳಿದ್ರೆ ವೆನ್ ಗಾಡ್ ಬ್ಲೆಸ್ಸಸ್ ಎ ಪರ್ಸನ್ ಯು ಗಿವ್ ಅನ್ ಇಂಪಾರ್ಟೆನ್ಸ್ ಟು ದಿ ಬ್ಲೆಸ್ಸಿಂಗ್ ರಾದರ್ ದನ್ ದ ಬ್ಲೆಸ್ಸರ್ ಆ್ಯಂಡ್ ದಟ್ ಕುಡ್ ಲೀಡ್ ಟು ಸಿನ್ ದಟ್ಸ್ ಅ ಡೆಫಿನಿಷನ್ ಎನಿವೇ ಒನ್ ಡೆಫಿನಿಷನ್ ಆಫ್ ಸಿನ್ ಅದೇನಂತ ಹೇಳಿದ್ರೆ ಆಶೀರ್ವಾದ ಕೊಡುವಾತನಿಂದ ಆಶೀರ್ವಾದದೊಂದಿಗೆ ದೂರವಾಗಿ ಹೋಗುವಂಥದ್ದು ದಟ್ ಕ್ಯಾನ್ ಹ್ಯಾಪನ್ ಟು ಎನಿ ಆಫ್ ಅಸ್ ನಮಗೆ ಅದು ಸಂಭವಿಸ್ಲಿಕ್ಕೆ ಸಾಧ್ಯ ಆದುದರಿಂದ ವಿ ನೀಡ್ ಟು ಕಮ್ ಬ್ಯಾಕ್ ಟು ದ ಬ್ಲೆಸ್ಸರ್ ಥ್ಯಾಂಕ್ ಗಾಡ್ ಫಾರ್ ದ ಬ್ಲೆಸ್ಸಿಂಗ್ ದೇವ್ರಿಗೆ ಸ್ತೋತ್ರವಾಗಲಿ ಆಶೀರ್ವಾದಕ್ಕಾಗಿ ಆದರೆ ಆಶೀರ್ವಾದ ನೀಡುವ ಆತನ ಬಳಿಗೆ ಬರುವಂಥದ್ದು ಸೂಕ್ತವಾದಂಥ ತೀರ್ಮಾನ ದಟ್ ಈಸ್ ಪ್ರಿಸೈಸ್ಲಿ ದಿ ರಿಪೆಂಟೆನ್ಸ್ ಸರ್ ಯಾವ ರೀತಿಯಾಗಿ ಹಿಂದಿರುಗಿ ಬರುವಾಗ ತಂದೆ ಹತ್ರ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಅವನು ಬರ್ತಾನೆ ಆ್ಯಂಡ್ ಸೊ ದ ಫಸ್ಟ್ ಬ್ಲೆಸ್ಸಿಂಗ್ ಫಾದರ್ ಗೇವ್ ಟು ಹಿಮ್ ವಾಸ್ ದ ಬ್ಲೆಸ್ಸಿಂಗ್ ಆಫ್ ಅಕ್ಸೆಪ್ಟಬಿಲಿಟಿ ಸ್ವೀಕಾರದ ಆಶೀರ್ವಾದ ಲೂಕನ್ ಬರೆದ ಸುವಾರ್ತೆ 15:20 ಹೀ ಸ್ಟ್ರೆಚಸ್ ಈಸ್ ಆರ್ಮ್ಸ್ ತಂದೆ ತನ್ನ ಕೈಯನ್ನು ಚಾಚಿ ಆ ಮಗನನ್ನು ಅಪ್ಪಿಕೊಳ್ಳುವಂಥದ್ದು ಇಟ್ ವಾಸ್ ಎ ಬ್ಲೆಸ್ಸಿಂಗ್ ಆಫ್ ಅಕ್ಸೆಪ್ಟಬಿಲಿಟಿ ಯಾಕಂದರೆ ಸ್ವೀಕಾರದ ಮಗನೇ ನಾನು ನಿನ್ನ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋ ಡಿಸ್ಕಷನ್ ನೋ ಕ್ವಶನಿಂಗ್ ನೋ ರೆಬ್ಯೂಕಿಂಗ್ ಬೈಲಿಲ್ಲ ಯಾಕೆ ಆಸ್ತಿ ವ್ಯರ್ಥ ಮಾಡಿ ಹೋಗ್ಬಿಟ್ಟು ಯಾಕೆ ಮನೆ ಬಿಟ್ಟು ಹೋದಿ ಏನು ಕ್ವಶನ್ ಇಲ್ಲರಿ ತಂದೆಯ ಒಂದು ಪ್ರತೀಕಾರ ಅಥವಾ ತಂದೆಯ ಒಂದು ಪ್ರತಿಕ್ರಿಯೆ ಅನ್ಬೋದು ದ ರೆಸ್ಪಾನ್ಸ್ ದಟ್ ದ ಫಾದರ್ ಗೇವ್ ಟು ದ ಪ್ರಾಡಿಗಲ್ ಸನ್ ವೆನ್ ಈ ಕೇಮ್ ಬ್ಯಾಕ್ ಟು ಇಸ್ ಫಾದರ್ ತಂದೆಯ ಕಡೆಗೆ ಹಿಂದಿರುಗಿ ಬರುವಾಗ ಇಟ್ ವಾಸ್ ಎ ಬಿಗ್ ಹಗ್ ದೊಡ್ಡ ಅಪ್ಪಿಕೊಳ್ಳುವಿಕೆಯನ್ನು ನಾವು ನೋಡ್ತೀವಿ ರೀ ದಟ್ಸ್ ಹೌ ಗಾಡ್ ರಿಸೀವ್ಸ್ ಎವ್ರಿ ಸಿನ್ನರ್ ಹೂ ಕಮ್ಸ್ ಟು ಗಾಡ್ ಇನ್ ರಿಪೆಂಟೆನ್ಸ್ ಈ ಬಗ್ಗೆ ನಾವು ಮೊಟ್ಟ ಮೊದಲನೇದಾಗಿ ದೇವರ ಹಸ್ತ ಚಾಚಿದ್ರ ಬಗ್ಗೆ ನಾವು ನೋಡುವಾಗ ವಿಮೋಚನಾಕಾಂಡ 6:6 ಗಾಡ್ ಸ್ಟ್ರೆಚ್ಡ್ ಫೋರ್ತ್ ಹಿಸ್ ಆರ್ಮ್ಸ್ ಆ್ಯಂಡ್ ಬ್ರಾಟ್ ಎ ರಿಡೆಂಪ್ಷನ್ ಟು ದ ಪೀಪಲ್ ಆಫ್ ಇಸ್ರಾಯೇಲ್ ಇಸ್ರಾಯೇಲ್ರಿಗೆ ತನ್ನ ಹಸ್ತವನ್ನು ಚಾಚಿ ದೊಡ್ಡ ವಿಮೋಚನೆಯನ್ನು ಐಗುಪ್ತ ದೇಶದಿಂದ ದೇವರು ಕೊಟ್ಟರು ಎಂಬುದಾಗಿ ನಾವು ನೋಡ್ತೀವಿ ರೀ ಯಾಕೆ ನಾನು ತಪ್ಪಿ ಹೋದ ಮಗನ ವಿಷಯ ಅಲ್ಲಿ ಕನೆಕ್ಟ್ ಮಾಡ್ತೇನೆ ಅಂದರೆ ಮೊಟ್ಟ ಮೊದಲನೇದಾಗಿ ಬೈಬಲಲ್ಲಿ ಎಲ್ಲಿ ಬರ್ತಿದೆ ಈ ಒಂದು ದೇವರು ಅಪ್ಪಿಕೊಳ್ಳುವಂಥದ್ದು ಅಂತ ನೋಡುವಾಗ ಅಲ್ಲಿ ವಿಮೋಚನ 6:6 ನಾವು ನೋಡ್ತೇವೆ ಎರಡನೇದಾಗಿ ಅಂದ ಹಾಗೆ ನಮ್ಮ ಧ್ಯಾನ ಏನಂತ ನಾವು ಮರ್ತು ಹೋಗೋದು ಬೇಡ ವಿ ಆರ್ ಮೆಡಿಟೇಟಿಂಗ್ ಅಪಾನ್ ದ 7 ಬ್ಲೆಸ್ಸಿಂಗ್ಸ್ ಆಫ್ ರಿಪೆಂಟೆನ್ಸ್ ಮಾನಸಾಂತರದ ಅಥವಾ ಪಶ್ಚಾತ್ತಾಪದ 7 ಆಶೀರ್ವಾದಗಳನ್ನು ನಾವು ನೋಡ್ಕೊಳ್ತಿದ್ದೀವಿ ಮೊದಲನೇ ಆಶೀರ್ವಾದ ದ ಬ್ಲೆಸ್ಸಿಂಗ್ ಆಫ್ ಅಕ್ಸೆಪ್ಟೆನ್ಸ್ ಸ್ವೀಕಾರದ ಆಶೀರ್ವಾದ ತಂದೆ ಆ ಮಗನನ್ನು ಪಾಪಿಯನ್ನು ಇದ್ದ ಹಾಗೆ ಸ್ವೀಕಾರ ಮಾಡಿದರು ಎರಡನೇದಾಗಿ ಇಟ್ಸ್ ಅ ಬ್ಲೆಸ್ಸಿಂಗ್ ಆಫ್ ಲವಬಿಲಿಟಿ ಇಟ್ಸ್ ನಾಟ್ ಓನ್ಲಿ ಅಕ್ಸೆಪ್ಟಬಿಲಿಟಿ ಬಟ್ ಆಲ್ಸೋ ಲವಬಿಲಿಟಿ ಅದು ಪ್ರೀತಿಯ ಒಂದು ಆಶೀರ್ವಾದವಾಗಿತ್ತು ಮಗ ಬಂದಿದ ತಕ್ಷಣ ತಂದೆ ಅವನನ್ನು ಅಪ್ಪಿಕೊಂಡರು 20 ಅದೇ ಲೂಕನ್ ಬರೆದ ಸುವಾರ್ತೆ 15:20 ದ ಫಾದರ್ ಕಿಸ್ಡ್ ಹಿಮ್ ತಂದೆ ಮಗನಿಗೆ ಮುದ್ದಾಡಿದರು ಅಥವಾ ಮುದ್ದಿಟ್ಟರು
ಈ ಮೊಟ್ಟ ಮೊದಲನೇದಾಗಿ ಈ ಮುದ್ದಿನ ಬಗ್ಗೆ ನಾವು ನೋಡುವಾಗ ಆದಿಕಾಂಡ 27ನೇ ಅಧ್ಯಾಯದಲ್ಲಿ 26ನೇ ವಚನ ಜೆನೆಸಿಸ್ ಚಾಪ್ಟರ್ 27 ಅಂಡ್ 26 ಅಲ್ಲಿ ಒಂದು ಆಶ್ಚರ್ಯವಾದಂಥ ಒಂದು ದೃಶ್ಯ ಅದೇನೆಂದರೆ ತಂದೆ ಮಗನಿಗೆ ಮುದ್ದು ಕೊಡು ಅಂತ ಕೇಳುವಂಥ ಒಂದು ಚಿತ್ರವನ್ನು ನಾವು ನೋಡ್ತಿದ್ದೀವಿ ಇಟ್ ಈಸ್ ಐಸಕ್ ಹು ಈಸ್ ವೆರಿ ಮಚ್ ಓಲ್ಡ್ ಆ್ಯಂಡ್ ಈಸ್ ಆಸ್ಕಿಂಗ್ ಮೈ ಸನ್ ಕಮ್ ಅಂಡ್ ಗಿವ್ ಮೀ ಎ ಕಿಸ್ ಅಂಥೇಳ್ಬಿಟ್ಟು ಯಾಕೋಬನನ್ನು ಕೇಳ್ತಾ ಇದ್ದಾರೆ ಆದರೆ ಅವನು ತಿಳ್ಕೊಂಡಿರ್ತಾನೆ ಅದು ಏಸಾವ ಅಂತ ಹೇಳ್ಬಿಟ್ಟು ಅಲ್ಲಿ ತಂದೆ ಒಂದು ಕಿಸ್ಸನ್ನು ಕೇಳ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ ಬಟ್ ವೇರ್ ಆಸ್ ಹಿಯರ್ ಇನ್ ಲುಕ್ 15 ಆ್ಯಂಡ್ ವರ್ಸ್ 20 ಇಟ್ಸ್ ದ ಫಾದರ್ ಹೂ ಗಿವ್ಸ್ ದ ಕಿಸ್ ಮೀನಿಂಗ್ ಎಕ್ಸ್ಪ್ರೆಸ್ಸಿಂಗ್ ಇಸ್ ಲವ್ ತನ್ನ ಪ್ರೀತಿಯನ್ನು ಪ್ರಕಟಿಸುವಂಥದ್ದು ಪ್ರೀತಿ ಭಾಳ ದೊಡ್ಡ ಆಶೀರ್ವಾದ ರೀ ಯಾಕಂತ ಹೇಳಿದ್ರೆ ಜಾನ್ 3:16 ಗಾಡ್ ಸೋ ಲವ್ಡ್ ದ ವರ್ಲ್ಡ್ ಆ್ಯಂಡ್ ಗೇವ್ ವಾಟ್ ಹೀಸ್ ಓನ್ಲಿ ಬಿಗಾಟನ್ ಸನ್ ತನ್ನ ಒಬ್ಬನೇ ಏಕಪುತ್ರನನ್ನೇ ಕೊಟ್ಟಿದ್ರು ಅದರ ಮೂಲಕವಾಗಿ ಗಾಡ್ ಮ್ಯಾನಿಫೆಸ್ಟೆಡ್ ಹಿಸ್ ಲವ್ ದೇವರು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದರು ತೋರಿಸಿದರು ದ್ಯಾಟ್ ಈಸ್ ದಿ ಸೆಕೆಂಡ್ ಬ್ಲೆಸ್ಸಿಂಗ್ ಆಫ್ ರಿಪೆಂಟೆನ್ಸ್ 7 ಬ್ಲೆಸ್ಸಿಂಗ್ಸ್ ಆಫ್ ರಿಪೆಂಟೆನ್ಸ್ ಮಾನಸಾಂತರದ ಅಥವಾ ಪಶ್ಚಾತ್ತಾಪದ ಸಪ್ತ ಆಶೀರ್ವಾದಗಳಲ್ಲಿ ಮೊದಲನೇ ಆಶೀರ್ವಾದ ಬ್ಲೆಸ್ಸಿಂಗ್ ಆಫ್ ಅಕ್ಸೆಪ್ಟಬಿಲಿಟಿ ಸ್ವೀಕಾರದ ಆಶೀರ್ವಾದ ಅಂದರೆ ತಂದೆ ಪಾಪಿಯಾದ ಮಗನನ್ನು ಸ್ವೀಕಾರ ಮಾಡಿದರು ಎರಡನೇದಾಗಿ ನಾವು ನೋಡುವಾಗ ಇಟ್ ವಾಸ್ ಎ ಬ್ಲೆಸ್ಸಿಂಗ್ ಆಫ್ ಲವಬಿಲಿಟಿ ಪ್ರೀತಿಯ ಒಂದು ಆಶೀರ್ವಾದ ಎರಡನೇ ಆಶೀರ್ವಾದ ಎಂಬುದಾಗಿ ನಾವು ನೋಡಿಕೊಳ್ತೇವೆ ಮೂರನೇ ಆಶೀರ್ವಾದಕ್ಕೆ ನಾವು ಹೋಗೋಣ ಐ ಕಾಲ್ ಇಟ್ ಆಸ್ ಎ ಬ್ಲೆಸ್ಸಿಂಗ್ ಆಫ್ ಐಡೆಂಟಿಟಿ ದ ಬ್ಲೆಸ್ಸಿಂಗ್ ಆಫ್ ಐಡೆಂಟಿಟಿ ಗುರುತಿಸುವಿಕೆಯ ಆಶೀರ್ವಾದ ವಚನ 22 ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಏನು ಮಾಡಿಬಿಡ್ತೀವಿ ಏನು ನೋಡ್ತಿದ್ದೀವಿ ಅಲ್ಲಿ ಅಂತ ಹೇಳಿದ್ರೆ ತಕ್ಷಣ ತಂದೆ ಕೆಲಸಗಾರಿಗೆ ಏನು ಅಂತ ಹೇಳ್ತಾರೆ ಇವನಿಗೆ ಶ್ರೇಷ್ಠ ವಸ್ತ್ರವನ್ನು ನಿಲುವಂಗಿಯನ್ನು ತಕೊಂಡು ಬಂದು ತೊಡಿಸಿರಿ ಅಂತ ಹೇಳ್ಬಿಟ್ರು ಈಗ ನೋಡ್ರಿ ದೂರದೇಶದಿಂದ ಮಗನು ಬರ್ತಾ ಇದ್ದಾನೆ ಹೋಗ್ತಾ ಇದ್ದಾಗ ಭಾಳ ಹಣ ಇತ್ತು ಆಸ್ತಿ ಇತ್ತು ಅವನ ಹತ್ರ ಆದ ಕಾರಣ ಅವನೇನಾದರೂ ವಾಹನ ಮಾಡಿಕೊಂಡು ಹೋಗಿರಬಹುದು ಆದರೆ ಈಗ ದುಡ್ಡಿಲ್ಲದೆ ಹೌದು ಆಸ್ತಿ ಇಲ್ಲದೆ ಎಲ್ಲವನ್ನು ಕಳ್ಕೊಂಡವನಾಗಿ ಏನೂ ಇಲ್ಲದೆ ಯಾರೂ ಇಲ್ಲದೆ ಬರ್ತಾ ಇದ್ದಾನೆ ನನ್ನ ಅನಿಸುವಿಕೆ ಅವನಿಗೆ ವಾಹನ ಕೂಡ ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಕೂಡ ಇಲ್ಲ ಆದ ಕಾರಣ ನಡ್ಕೊಂಡೇ ಬರ್ತಾ ಇದ್ದಾನೆ ಎಷ್ಟು ದಿನ ತಗೊಂಡು ಗೊತ್ತಿಲ್ಲ ದೂರ ದೇಶ ಅಂತ ಹೇಳಿದಾಗ ಅದು ಭಾಳ ದಿನಗಳಾಗಿರ್ಬೋದು ನಡ್ಕೊಂಡು ಬರ್ತಾ ಇದ್ದಾನೆ ಬಂದಾಗ ಅವನಿಗೆ ಅನುಕೂಲತೆಗಳು ಇರಲಿಲ್ಲ ಆದ ಕಾರಣ ಅವನ ವಸ್ತ್ರ ಹಳೇದಾಗಿದ್ದಿರಬೇಕು ನೋಡಲಿಕ್ಕೆ ಒಂದು ವೇಳೆ ತಪ್ಪಿ ಹೋದ ಮಗನನ್ನು ಒಂದು ಫೋಟೋ ತಗೊಂಡ್ರೆ ಯಾರೂ ಕೂಡ ಸೆಲ್ಫಿ ತಗೊಳ್ಳಿಕ್ಕೆ ಇಷ್ಟಪಡ್ತಿದ್ದಿಲ್ಲ ಅಂತ ಕಾಣ್ತದೆ ಯಾಕಂದರೆ ಹಿ ಮೈಟ್ ಹವ್ ಲುಕ್ಡ್ ಲೈಕ್ ಎ ಬೆಗ್ಗರ್ ಒಬ್ಬ ಭಿಕ್ಷಕನೋಪಾದಿಯಲ್ಲಿ ಅವನು ಕಾಣಿಸಿಕೊಂಡನು ಆದರೆ ರೈಟ್ ಇನ್ ದ ಮಿಡ್ಸ್ಟ್ ಆಫ್ ಹಿಸ್ ಬೆಗರ್ಲಿ ಅಪಿಯರೆನ್ಸ್ ಅವನು ಭಿಕ್ಷಕನ ಹಾಗೆ ಕಾಣಿಸಿಕೊಂಡ್ರೂ ಕೂಡ ತಂದೆ ಸ್ಪಾಟೆಡ್ ಹಿಮ್ ತಂದೆ ಪತ್ತೆ ಹಚ್ಚಿದನು ಓ ಅಗೋ ಬರ್ತಾ ಇದ್ದಾನಲ್ಲ ದೂರದಿಂದ ಅವನು ನನ್ನ ಮಗನೇ ಇಟ್ಸ್ ಮೈ ಸನ್ ಅಂತ ಹೇಳ್ಬಿಟ್ಟು ಯಾವುದು ಕೂಡ ಹಿಂದೆಗೆಯದೆ ಏನು ಕುಶಲ ವಿಚಾರಿಸದೆ ತಕ್ಷಣ ಹಗ್ ಮಾಡ್ತಾನೆ ಎ ಬ್ಲೆಸ್ಸಿಂಗ್ ಆಫ್ ಅಕ್ಸೆಪ್ಟೆನ್ಸ್ ಸ್ವೀಕಾರದ ಒಂದು ಆಶೀರ್ವಾದ ಒಂದು ಮುದ್ದಿಡ್ತಾನ್ರಿ
ಕೊರಳಿಗೆ ಅಪ್ಪಿಕೊಂಡು ಇಟ್ಸ್ ಎ ಬ್ಲೆಸ್ಸಿಂಗ್ ಆಫ್ ಲವಬಿಲಿಟಿ ಪ್ರೀತಿಯ ಒಂದು ಆಶೀರ್ವಾದ ಈಗ ಎ ಬ್ಲೆಸ್ಸಿಂಗ್ ಆಫ್ ಐಡೆಂಟಿಟಿ ವಸ್ತ್ರ ಶ್ರೇಷ್ಠ ವಸ್ತ್ರ ಬೆಸ್ಟ್ ವಸ್ತ್ರ ಇವನಿಗೆ ಹಾಕ್ರಿ ಅಂತ ಹೇಳ್ಬಿಟ್ಟು ಹಿ ಹ್ಯಾಡ್ ಸರ್ವೆಂಟ್ಸ್ ಸೇವಕರಿದ್ದರು ಸೇವಕರನ್ನ ಕರೆಸ್ಬಿಟ್ಟು ಹಾಕ್ರಿ ಹಾಕ್ರಿ ಒಳ್ಳೆ ಧರಿಸ್ರಿ ಇವನಿಗೆ ಅಂತ ಹೇಳ್ಬಿಟ್ಟು ಯಾಕಂದರೆ ಆ ಬೆಗರ್ಲಿ ಐಡೆಂಟಿಟಿ ಆ ಭಿಕ್ಷಕನ ಗುರುತಿಸುವಿಕೆ ಹೋಗಬೇಕು ಯಾರಾದರೂ ಮನೆಗೆ ಬಂದರೆ ಕೂಡ ಇಮಿಡಿಯೇಟ್ಲಿ ಯಾರು ಏನು ಭಿಕ್ಷಕನ ಬಂದುಬಿಟ್ಟಾನಲ್ಲ ಅಂತ ತಿಳ್ಕೊಬಾರ್ದು ಅಂತ ಹೇಳ್ಬಿಟ್ಟು ಶ್ರೇಷ್ಠ ವಸ್ತ್ರವನ್ನು ಧರಿಸಿದಾಗ ದಿ ಐಡೆಂಟಿಟಿ ವಾಸ್ ಚೇಂಜ್ಡ್ ಈ ಬಗ್ಗೆ ನಾವು ನೋಡುವಾಗ ಆದಿಕಾಂಡ 37ನೇ ಅಧ್ಯಾಯದಲ್ಲಿ 3ನೇ ವಚನ ತಂದೆ ಬಂದು ಮಗನ ಪ್ರೀತಿ ಮಾಡಿಬಿಟ್ಟು ಮಗನಿಗೆ ಒಂದು ಸ್ಪೆಷಲ್ ಡ್ರೆಸ್ಸನ್ನು ಕೊಡ್ತಾನೆ ರೀ ಯಾಕೊಬ್ಬನು ಯೋಸೆಫನಿಗೆ ಒಂದು ಬಣ್ಣ ಬಣ್ಣದ ಅಂಗಿಯನ್ನು ಕೊಡ್ತಾನೆ ರೀ ಅನಂತರ ಅದು ಆ ಅಂಗಿಗೆ 31ನೇ ವಚನ ರಕ್ತ ಅದ್ಬಿಟ್ಟು ಅಣ್ಣ ತಮ್ಮದ್ರು ಬಂದುಬಿಟ್ಟು ನೋಡಿದು ಡ್ರೆಸ್ ಅಂತ ದಟ್ಸ್ ಎ ಪಿಕ್ಚರ್ ಆಫ್ ಕ್ರೈಸ್ಟ್ ಗೆಟಿಂಗ್ ಬ್ಲಡ್ ಇನ್ ಇಸ್ ಡ್ರೆಸ್ ಅದಕ್ಕೆ ಒಂದು ಚಿತ್ರ ತೋರಿಸ್ತದೆ ಆದರೆ ಇಲ್ಲಿ ನಾವು ನೋಡುವಾಗ ನಾವೇನು ನೋಡ್ತಿದ್ದೀವಿ ಮಗನಿಗೆ ಒಂದು ಐಡೆಂಟಿಟಿ ಒಂದು ಗುರುತಿಸುವಿಕೆಯನ್ನು ತಂದೆ ಕೊಡುವಂಥದ್ದನ್ನು ನಾವು ನೋಡ್ತೇವೆ ನಾಲ್ಕನೇದಾಗಿ ಬ್ಲೆಸ್ಸಿಂಗ್ ಆಫ್ ಅಥಾರಿಟಿ ನಾವೇನು ನೋಡ್ತಾ ಇದ್ದೀವಿ ಮರೆತೋಗೋದು ಬೇಡ ನಮ್ಮ ಮೆಡಿಟೇಷನ್ ನಮ್ಮ ಧ್ಯಾನ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ 7 ಬ್ಲೆಸ್ಸಿಂಗ್ಸ್ ಆಫ್ ರಿಪೆಂಟೆನ್ಸ್ ಮಾನಸಾಂತರದ ಸಪ್ತ ಆಶೀರ್ವಾದಗಳು ಯಾವ ರೀತಿಯಾಗಿ ದೂರದೇಶದಿಂದ ಮಗನ ಬಂದು ತಂದೆ ಹತ್ರ ಬರ್ತಾನೆ ದಟ್ಸ್ ಎ ಪಿಕ್ಚರ್ ಆಫ್ ರಿಪೆಂಟೆನ್ಸ್ ಆ ರಿಪೆಂಟೆನ್ಸ್ನಲ್ಲಿ ಏನೆಲ್ಲ ಒಳಪಟ್ಟಿದೆ ಅಂತ ಹೇಳಿದ್ರೆ ದೇವರು ನಮ್ಮನ್ನು ಸ್ವೀಕಾರ ಮಾಡೋದು ಒಳಪಟ್ಟಿದೆ ದೇವರು ನಮ್ಮನ್ನು ಪ್ರೀತಿಸುವುದು ಒಳಪಟ್ಟಿದೆ ದೇವರು ನಮಗೆ ಒಂದು ಗುರುತಿಸುವಿಕೆ ಐಡೆಂಟಿಟಿಯನ್ನು ಆ ಡ್ರೆಸ್ ಚೇಂಜ್ ಮಾಡಿದ ತಕ್ಷಣ ಒಂದು ಗುರುತಿಸುವಿಕೆ ಅವನಿಗೆ ಲಭ್ಯವಾಯಿತು ಈಗ ಬ್ಲೆಸ್ಸಿಂಗ್ ಆಫ್ ಅಥಾರಿಟಿ ಬ್ಲೆಸ್ಸಿಂಗ್ ಆಫ್ ಅಥಾರಿಟಿ ಅಧಿಕಾರದ ಆಶೀರ್ವಾದ ಮಗ ಬಂದಿದ್ದಾನೆ ಮಗನಿಗೆ ಮಗನ ವಿಷಯದಲ್ಲಿ ಹೌದು ಶ್ರೇಷ್ಠ ವಸ್ತ್ರ ಧರಿಸಿರಿ ಅಂತ ಹೇಳ್ಬಿಟ್ಟು ಕೂಡಲೇ ಅದೇ ಸಾಲಿನಲ್ಲಿ ಅದೇ ಉಸಿರಿನಲ್ಲಿ ತಂದೆ ಹೇಳ್ತಾರೆ ಅವನಿಗೆ ಅವನ ಬೆರಳಿಗೆ ಉಂಗುರ ಹಾಕರಿ ಅಂತ ಹೇಳ್ಬಿಟ್ಟು ಸೊ ಐ ಕಾಲ್ ಇಟ್ ಆಸ್ ಅ ಬ್ಲೆಸ್ಸಿಂಗ್ ಆಫ್ ಅಥಾರಿಟಿ ಒಂದು ಅಧಿಕಾರ ನಮಗೆ ಈ ದಿವಸಗಳಲ್ಲಿ ಈ ಕ್ರೆಡಿಟ್ ಕಾರ್ಡು ಇತ್ಯಾದಿ ಡೆಬಿಟ್ ಕಾರ್ಡು ನಮಗಿದೆ ಆದರೆ ಆ ದಿವಸಗಳಲ್ಲಿ ಉಂಗುರ ತೋರಿಸ್ಬಿಟ್ಟು ಒಂದು ಅಧಿಕಾರ ಅದೊಂದು ಕ್ರೆಡಿಟ್ ಕಾರ್ಡ್ ಇದ್ದ ಹಾಗೆ ಅದೇ ಸಂದರ್ಭದಲ್ಲಿ ಅದು ಅಧಿಕಾರವನ್ನು ತೋರಿಸುವಂಥದ್ದಾಗಿತ್ತು ಜೈಲಿನಲ್ಲಿ ಬಿದ್ದಿದ್ದಂಥ ಯೋಸೆಫನು ಅವನನ್ನು ಫರೋಹನು ಕರೆಸ್ತಾನೆ ಕರೆಸಿದ ತಕ್ಷಣ ಫರೋಹನು ತನ್ನ ಕನಸನ್ನು ವಿವರಿಸ್ತಾನಲ್ಲ ವಿವರಿಸಿದ ತಕ್ಷಣ ಫರೋಹನ್ ಮಾಡಿದ್ದೇನಾದರೆ ಹೀ ಈಸ್ ಅ ಸೂಪರ್ ಪವರ್ ಇಡೀ ಲೋಕಕ್ಕೆ ಭಾಳ ದೊಡ್ಡ ವ್ಯಕ್ತಿ ಫರೋಹನು ಸರ್ವಾಧಿಕಾರಿ ಅವನು ಅಂಥ ವ್ಯಕ್ತಿ ಏನು ಮಾಡ್ತಾನೆ ತನ್ನ ಉಂಗುರವನ್ನು ತೆಗೆದು ಆ ಒಂದು ಏನು ಸೆರೆ ವಸ್ತ್ರ ಧರಿಸಿಕೊಂಡಿದ್ದಂಥ ಯೋಸೆಫನಿಗೆ ಆದಿಕಾಂಡ 41:41 41 ಜೆನಿಸಿಸ್ ಫ್ಯಾರೋ ಗಿವ್ಸ್ ದಿ ಸಿಗ್ನೆಟ್ ಆರ್ ರಿಂಗ್ ಟು ಜೋಸೆಫ್ ತಕ್ಷಣ ವಿದಿನ್ ನೋ ಟೈಮ್ ಏನಾಗ್ಬಿಡ್ತದೆ ಫರೋಹನು ಕೊಟ್ಟಂಥ ಆ ಒಂದು ಅಧಿಕಾರ ಇವನಿಗೆ ಬಂದುಬಿಡ್ತದೆ ಫರೋಹನ್ ಹೇಳ್ತಾನೆ ಎಲ್ಲದರಲ್ಲಿ ನಾನು ಏನು ಮೋಸ್ಟ್ಲಿ ಎಲ್ಲದರಲ್ಲಿ ನೀನೇ ನನ್ನ ಪರವಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ರಿಂಗ್ ಕೊಟ್ಬಿಡ್ತಾನೆ ದಟ್ ಈಸ್ ವಾಟ್ ಪ್ರಿಸೈಸ್ಲಿ ಗಾಡ್ ಹ್ಯಾಸ್ ಡನ್ ಫಾರ್ ಅಸ್ ಬಿಲವಡ್ ಒನ್ಸ್ ಪ್ರಿಯರೇ ದೇವರು ನಮಗೂ ಮಾಡಿದ್ದ ಅದೇ ಆ ರಿಂಗ್ ಕೊಟ್ಟ ತಕ್ಷಣ
ಯು ಆರ್ ರಿಸೀವಿಂಗ್ ಮೈ ಸನ್ ಮೈ ಡಾಟರ್ ಯು ಆರ್ ಗಿವಿಂಗ್ ಎನ್ ಅಥಾರಿಟಿ ಅಧಿಕಾರ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ಒಂದು ಸಂಗತಿಯನ್ನು ಸೂಚಿಸುವಂಥದ್ದು ಈ ಒಂದು ಆಶೀರ್ವಾದ ಅಷ್ಟೇ ಅಲ್ಲ ಹೌದು ಡ್ರೆಸ್ ಆಯಿತು ಉಂಗುರ ಆಯಿತು ಒನ್ ಮೋರ್ ಥಿಂಗ್ ಆ ತಂದೆ ಹೇಳ್ತಾನೆ ಅವನ ಪಾದರಕ್ಷೆಗಳನ್ನು ಅವನಿಗೆ ಹಾಕಿರಿ ಪಾದರಕ್ಷೆ ಪುಟ್ ಹಿಮ್ ದಿಸ್ ಸ್ಯಾಂಡಲ್ಸ್ ದ ಶೂಸ್ ಅಂತೇಳ್ಬಿಟ್ಟು ಆ ಶೂಸ್ ಯಾವುದನ್ನು ಸೂಚಿಸ್ತದೆ ಅಂತೇಳ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೆ ನಮ್ಮ ಇಂಡಿಯಾದಲ್ಲಿ ಶೂಸ್ ಅಷ್ಟು ಏನು ಮಹತ್ತಾದದ್ದಲ್ಲ ಒಳ್ಳೆ ಇದಲ್ಲ ಆದರೆ ಯಹೂದ್ಯರ ಒಂದು ಹಿನ್ನೆಲೆಯನ್ನು ನಾವು ಸ್ಟಡಿ ಮಾಡುವಾಗ ಇಟ್ ವಾಸ್ ಎ ಬ್ಲೆಸ್ಸಿಂಗ್ ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಇದನ್ನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗಬಹುದು ಯಾಕಂತ ಹೇಳಿದರೆ ಒಂದು ಎರಡು ಉದಾಹರಣೆಯನ್ನು ಕೊಡ್ತೀನಿ ರೀ ನಾನು ಆದಿಕಾಂಡದಲ್ಲಿ ಬೇಡ ನಾವು ವಿಮೋಚನ ಕಾಂಡಕ್ಕೆ ಹೋದರೆ ಚಾಪ್ಟರ್ 3 ಆ್ಯಂಡ್ ವರ್ಸ್ 5 ಆಫ್ ಎಕ್ಸಡಸ್ ಅದರಲ್ಲಿ ದೇವರು ಮೋಶೆ ಶೂಸ್ ಹಾಕ್ಕೊಂಡಿರ್ತಾನೆ ಸ್ಯಾಂಡಲ್ಸ್ ಹಾಕ್ಕೊಂಡಿರ್ತಾನೆ ಪಾದರಕ್ಷೆಗಳನ್ನು ದೇವರು ಆ ಥರ ಅವನು ದೇವ ದರ್ಶನವಾಗ್ತದೆ ಅವಾಗ ದೇವರು ರಿಮೂವ್ ಯುವರ್ ಶೂಸ್ ಟೇಕ್ ಆಫ್ ಯುವರ್ ಶೂಸ್ ದೇವರಲ್ಲಿ ಮೋಶೆಗೆ ಹತ್ತಿರ ಬರಬೇಕಾದ್ರೆ ನಿನ್ನ ಶೂಸ್ ತೆಗೆದುಬಿಟ್ಟು ಬಾ ಅಂತಾರೆ ಹಳೆ ಒಡಂಬಡಿಕೆ ಆದರೆ ಹೊಸ ಒಡಂಬಡಿಕೆಯಲ್ಲಿ ತಂದೆ ಮನೆಯಲ್ಲಿರುವಾಗಲೇ ಶೂಸ್ ಹಾಕ್ರಿ ಇವನಿಗೆ ಅಂತ ತಂದೆ ಹೇಳ್ತಾರೆ ನೋಡಿ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿರುವಂಥ ಒಂದು ಅನುಭವ ಆದರೆ ರೂತಳ ಗ್ರಂಥದಲ್ಲಿ ನಾವು ನೋಡುವಾಗ ರೂತ್ಗೆ ಆಸ್ತಿ ಬರಬೇಕಾಗಿತ್ತು ಆವಾಗ ಏನು ಹೇಳ್ತಾರೆ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ ದಿವಸಗಳಲ್ಲಿ ಹೇಗಿರ್ತಿತ್ತು ಅಂತೇಳಿದರೆ ಕಾಲಿಗೆ ಹಾಕ್ಕೊಂಡಿರುವಂಥ ಶೂ ತೆಗೆದುಬಿಟ್ಟು ಕೊಟ್ಬಿಡ್ತಾರೆ ಈ ದಿವಸಗಳಲ್ಲಿ ನಾವು ಅಗ್ರಿಮೆಂಟ್ ಮಾಡ್ಕೊಳ್ತೀವಲ್ಲ ಆ ರೀತಿಯಾಗಿ ಆ ದಿವಸಗಳಲ್ಲಿ ಯಹೂದ್ಯರ ಒಂದು ಆಚಾರ ಅಥವಾ ಪದ್ಧತಿ ರೂತಳ ಗ್ರಂಥ 4:7 ಇಟ್ ವಾಸ್ ಎ ಟ್ರಾನ್ಸ್ಫರಿಂಗ್ ಆಫ್ ದಿ ಪ್ರಾಪರ್ಟಿ ಬೈ ರಿಮೂವಿಂಗ್ ದ ಶೂಸ್ ಆ್ಯಂಡ್ ಹ್ಯಾಂಡಿಂಗ್ ಓವರ್ ಸೊ ಸಮಥಿಂಗ್ ಲೈಕ್ ದಟ್ ಹ್ಯಾಪನ್ಡ್ ವೆನ್ ಪ್ರಾಡಿಗಲ್ ಸನ್ ಎಂಟರ್ಡ್ ದಿ ಹೌಸ್ ಮನೆಗೆ ಈ ತಪ್ಪಿ ಹೋದ ಮಗನ ಬಂದಾಗ ಅವನಿಗೆ ಶೂಸ್ ಹಾಕ್ರಿ ಅಂತ ಹೇಳ್ಬಿಟ್ಟು ಮನೆ ಒಳಗೆ ಬಂದಮೇಲೆ ಶೂಸ್ ಬೇಕಾಗಿಲ್ಲ ಆದರೆ ಆದರೆ ಕೂಡ ಒಂದು ಡಿಗ್ನಿಟಿ ಆ್ಯಂಡ್ ಅಥಾರಿಟಿ ಆ್ಯಂಡ್ ಎ ಪ್ರಾಪರ್ಟಿ ಅದಕ್ಕೆ ಒಂದು ಸಾಂಕೇತಿಕವಾಗಿತ್ತು ಇಟ್ ವಾಸ್ ಎ ಸಿಂಬಾಲಿಕಲ್ ವೇ ಆಫ್ ಡೂಯಿಂಗ್ ಥಿಂಗ್ಸ್ ಆರನೇ ಆಶೀರ್ವಾದ ವಿ ಆರ್ ಸ್ಟಡಿಂಗ್ ಟುಗೆದರ್ ಅಬೌಟ್ ದ 7 ಬ್ಲೆಸ್ಸಿಂಗ್ಸ್ ಆಫ್ ರಿಪೆಂಟೆನ್ಸ್ ಮಾನಸಾಂತರ ದೇವರ ಕಡೆಗೆ ಬಂದಾಗ ಪಶ್ಚಾತ್ತಾಪದ ಆಶೀರ್ವಾದಗಳು ಹೌದು ಅಕ್ಸೆಪ್ಟಬಿಲಿಟಿ ಇತ್ತು ಸ್ವೀಕಾರ ಮಾಡುವಂಥದ್ದು ಒಳಪಟ್ಟಿದ್ದು ದೇರ್ ವಾಸ್ ಎ ಲವಬಿಲಿಟಿ ಮುದ್ದು ಕೊಟ್ಟ ಐಡೆಂಟಿಟಿ ಒಂದು ವಸ್ತ್ರ ಧರಿಸಿದ ಅಥಾರಿಟಿ ಉಂಗುರ ಕೊಟ್ಟ ಆ್ಯಂಡ್ ಆಲ್ಸೋ ಪ್ರಾಪರ್ಟಿ ಇಟ್ಸ್ ಅ ಬ್ಲೆಸ್ಸಿಂಗ್ ಆಫ್ ಪ್ರಾಪರ್ಟಿ ಅದು ಅದೇನಂತ ಹೇಳಿದ್ರೆ ಅವನಿಗೆ ಒಂದು ಹೌದು ನಿನ್ನ ನಿನ್ನ ಪ್ರಾಪರ್ಟಿ ಎಲ್ಲ ವೇಸ್ಟ್ ಮಾಡಿ ಬಂದಿದ್ದಿ ಈಗ ಯು ಆರ್ ಗೋಯಿಂಗ್ ಟು ಗೆಟ್ ಒನ್ ಮೋರ್ ಪ್ರಾಪರ್ಟಿ ಯಾಕಂದರೆ ಆ ರೀತಿಯಾಗಿ ಬಂದಂಥ ವ್ಯಕ್ತಿಗೆ ಮಾನಸಾಂತರದ ಮಹತ್ವ ಎಷ್ಟಿದೆ ನೋಡ್ರಿ ಸಿಕ್ಸ್ತ್ಲಿ ಬ್ಲೆಸ್ಸಿಂಗ್ ದ ಸಿಕ್ಸ್ತ್ ಬ್ಲೆಸ್ಸಿಂಗ್ ಆಫ್ ರಿಪೆಂಟೆನ್ಸ್ ಬ್ಲೆಸ್ಸಿಂಗ್ ಆಫ್ ಹಾಸ್ಪಿಟಾಲಿಟಿ ಬ್ಲೆಸ್ಸಿಂಗ್ ಆಫ್ ಹಾಸ್ಪಿಟಾಲಿಟಿ ಹೌದು ಅತಿಥಿ ಸತ್ಕಾರದ ಒಂದು ಆಶೀರ್ವಾದ ಅತಿಥಿ ಸತ್ಕಾರದ ಆಶೀರ್ವಾದ ನೋಡ್ರಿ ತಪ್ಪಿ ಹೋದ ಮಗನು ತಂದೆ ಹತ್ರ ಬಂದ ತಕ್ಷಣ ಶ್ರೇಷ್ಠ ಏನಂದ ಅಂದರೆ ಅವರು ಏನು ಮಾಡ್ತಿದ್ರು ಊಟ ಸಿಂಪಲ್ ಊಟ ಅಲ್ಲ ಭಾಳ ಸ್ಪೆಷಲ್ ಊಟ ನಾನ್ ವೆಜ್ ಊಟ ಅಂತ ಹೇಳ್ಬಿಟ್ಟು 15:10 ಲೂಕನ್ ಬರೆಸುವಾರ್ತೆ 23 ಇದೆ ಈ ಬಗ್ಗೆ ನಾನು ಯೋಚನೆ ಮಾಡುವಾಗ ಅತಿಥಿ ಸತ್ಕಾರದ ಒಬ್ಬ ವ್ಯಕ್ತಿ ಹಳೆ ಒಡಂಬಡಿಕೆಯಲ್ಲಿ ಅಬ್ರಹಾಮನು
ಆದಿಕಾಂಡ 18ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 3ನೇ ವಚನ 6ನೇ ವಚನ 7ನೇ ವಚನ ಈ ವಚನಗಳಲ್ಲಿ ನೋಡುವಾಗ ಅಬ್ರಹಾಮ್ ಇಸ್ ಎ ಓಲ್ಡ್ ಮ್ಯಾನ್ ಮೂರು ದೂರದಿಂದ ಒಬ್ಬ ವಿಸಿಟರ್ಸ್ ಬರ್ತಾ ಇದ್ದಾರೆ ವೇದ ಪಂಡಿತರು ಈ ಬಗ್ಗೆ ತಂದೆ ಮಗ ಪವಿತ್ರಾತ್ಮನು ಆ ರೀತಿಯಾಗಿ ಬಂದರು ಅಂತ ಹೇಳ್ತಾರೆ ಇರಲಿ ಅದರ ಬಗ್ಗೆ ಒಟ್ಟು ದೈವಿಕವಾದ ಸಂದರ್ಶಕರು ಬರ್ತಾ ಇದ್ದಾರೆ ಡಿವೈನ್ ವಿಸಿಟರ್ಸ್ ಬರ್ತಾ ಇದ್ದಾರೆ ತ್ರೈಕ ದೇವರೇ ಅಬ್ರಹಾಮನ ಮನೆಗೆ ಬರ್ತಾ ಇದ್ದಾರೆ ಅಥವಾ ದೇವದೂತರೇ ಬರ್ತಾ ಇದ್ದಾರೆ ಬಂದಾಗ ಅಬ್ರಹಾಮನು ಓಡ್ತಾನ್ರಿ ಹಿ ರನ್ಸ್ ವಾವ್ ಓಲ್ಡ್ ಮ್ಯಾನ್ ರನ್ನಿಂಗ್ ಯಾಕೆ ಅತಿಥಿ ಸತ್ಕಾರ ಮಾಡಬೇಕಂತ ಹೇಳ್ಬಿಟ್ರು ರನ್ಸ್ ಫಾದರ್ ರನ್ಸ್ ಲೂಕ 15ರಲ್ಲಿ ಕೂಡ ಅದನ್ನೇ ನೋಡ್ತೀವಿ ಫಾದರ್ ರನ್ಸ್ ಇಟ್ಸ್ ನಾಟ್ ದ ಸನ್ ರನ್ನಿಂಗ್ ಟು ದ ಫಾದರ್ ಆ್ಯಕ್ಚುಲಿ ಮಗ ಓಡೋಡಿ ಬರಬೇಕು ಯಂಗ್ ಫೆಲೋ ಆದರೆ ತಂದೆ ಓಲ್ಡ್ ಮ್ಯಾನ್ ಈಸ್ ರನ್ನಿಂಗ್ ದಟ್ಸ್ ದ ಓನ್ಲಿ ಪಿಕ್ಚರ್ ಇನ್ ದ ಬೈಬಲ್ ವೇರ್ ವಿ ಸಿ ಗಾಡ್ ರನ್ನಿಂಗ್ ತಂದೆ ಓಡುವಂಥ ಒಂದು ಚಿತ್ರ ಪಿಕ್ಚರ್ ಯಾಕಂತ ಹೇಳಿದ್ರೆ ವೆನ್ ಎವರ್ ಎ ಸಿನ್ನರ್ ಕಮ್ಸ್ ವಿತ್ ರಿಪೆಂಟೆನ್ಸ್ ಪಶ್ಚಾತ್ತಾಪದಿಂದ ಒಬ್ಬ ಪಾಪಿ ಬರುವಾಗ ತಂದೆ ದೇವರು ಇನ್ನೂ ಸ್ಪೀಡಾಗಿ ಹತ್ತಿರ ಬರ್ತಾರೆ ಬಂದು ಅವನಿಗೆ ಊಟ ಕೊಡಲಾಯಿತು ಹೌದು ಯಹೂದ್ಯರ ಕಲ್ಚರ್ನಲ್ಲಿ ಈ ಔತಣ ಮಾಡೋದು ಭಾಳ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದೇರ್ ಕಲ್ಚರ್ ಅವ್ರ ಸಂಸ್ಕೃತಿಯಲ್ಲಿ ಈ ಊಟ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಈಗೋ ಬಾಗಿಲಲ್ಲಿ ನಿಂತ್ಕೊಂಡು ತಟ್ತಾ ಇದ್ದಾನೆ ಯಾವನಾದರೂ ಬಾಗಿಲನ್ನು ತೆರೆದರೆ ಪ್ರಕಟಣೆ 3:20 ಯೇಸುಸ್ವಾಮಿ ಹೇಳ್ತಾರೆ ಈಗೋ ನಾನು ಅವನು ಒಳಗೆ ಬಂದು ಊಟ ಮಾಡುವನು ಒಳಗೆ ಬಂದು ಬೈಬಲ್ ಸ್ಟಡಿ ತಗೊಳ್ತೀನಂತಿಲ್ಲ ಒಳಗೆ ಬಂದು ನಾನು ಪ್ರೇಯರ್ ಮಾಡ್ತೀನಂತ ಹೇಳಲ್ರಿ ಅವೆಲ್ಲ ಒಳ್ಳೆಯದೇ ಇಂಪಾರ್ಟೆಂಟು ಆದರೆ ಊಟ ಊಟ ಆದ ಕಾರಣ ಇಟ್ ವಾಸ್ ಎ ಬ್ಲೆಸ್ಸಿಂಗ್ ಆಫ್ ಹಾಸ್ಪಿಟ್ಯಾಲಿಟಿ ಮಾನಸಾಂತರ ಪಡುವ ಪ್ರತಿಯೊಬ್ಬೊಬ್ಬರನ್ನ ಗಾಡ್ ಸರ್ಪ್ರೈಸಸ್ ದಮ್ ವಿತ್ ಹಾಸ್ಪಿಟ್ಯಾಲಿಟಿ ಸ್ಪಿರಿಚುವಲ್ ಹಾಸ್ಪಿಟ್ಯಾಲಿಟಿ ಹೌದು ಭೌತಿಕ ಆಶೀರ್ವಾದ ಭೌತಿಕ ಅತಿಥಿ ಸತ್ಕಾರ ಬಟ್ ಆಲ್ಸೋ ಫುಡ್ ಯೇಸು ಸ್ವಾಮಿ ಪುನರುತ್ಥಾನ ಆದ ನಂತರ ಸ್ಪೆಷಲಾಗಿ ಅಡುಗೆ ಮಾಡಿ ಇಟ್ಬಿಟ್ಟಿದ್ರಂತೆ ಶಿಷ್ಯರು ಮೀನು ಹಿಡಿತಾ ಇದ್ದರೆ ಅವರು ಬಂದು ಸರ್ಪ್ರೈಸ್ ಅಲ್ಲಿ ಇಟ್ ಲುಕ್ಸ್ ಲೈಕ್ ಜೀಸಸ್ ಈಸ್ ಎ ಗುಡ್ ಕುಕ್ ಯಾಕಂತ ಹೇಳಿದ್ರೆ ಅವರಿಗೆ ಅಂತ ಹೇಳ್ಬಿಟ್ರೆ ಅಡುಗೆ ಮಾಡಿ ಊಟ ಮಾಡಿ ಮಕ್ಕಳಿರ ಊಟ ಮಾಡಿರಿ ಕಮ್ ಅಂಡ್ ಡೈನ್ ವಾವ್ ಈಸ್ ನಾಟ್ ಕನ್ಸಿಡರಿಂಗ್ ಅಬೌಟ್ ಸಿನ್ ಆರ್ ಫೇಲಿಯರ್ ಯಾಕೆ ನನ್ನ ಬಿಟ್ಟು ಓಡೋಗ್ಬಿಟ್ರಿ ಶಿಲ್ವಿ ಹತ್ರ ಅಂತ ಅಂಥದ್ದೆಲ್ಲ ಏನಿಲ್ಲ ಇಲ್ಲಿ ಊಟ ವಾವ್ ಓಕೆ ಸೆವೆಂತ್ಲಿ ಆ್ಯಂಡ್ ಲಾಸ್ಟ್ಲಿ ದ ಬ್ಲೆಸ್ಸಿಂಗ್ ಆಫ್ ಸೆಲೆಬ್ರಿಟಿ ದ ಬ್ಲೆಸ್ಸಿಂಗ್ ಆಫ್ ಸೆಲೆಬ್ರಿಟಿ ಏನು ಸ್ಟಡಿ ಮಾಡ್ತಾ ಇದ್ದೀವಿ ಸೆವೆನ್ ಬ್ಲೆಸ್ಸಿಂಗ್ಸ್ ಆಫ್ ರಿಪೆಂಟೆನ್ಸ್ ಪಶ್ಚಾತ್ತಾಪದ ಸಪ್ತ ಆಶೀರ್ವಾದಗಳಲ್ಲಿ 7ನೇ ಆಶೀರ್ವಾದ ದ ಬ್ಲೆಸ್ಸಿಂಗ್ ಆಫ್ ಸೆಲೆಬ್ರಿಟಿ 15ನೇ ಅಧ್ಯಾಯ ಲೂಕನ ಬರೆಸುವಾರ್ತೆ 25ನೇ ವಚನದಲ್ಲಿ ನಾವು ನೋಡುವಾಗ ಒಂದು ಸರ್ಪ್ರೈಸ್ ಕಾದಿರ್ತದೆ ಅದು ಖಂಡಿತವಾಗಿ ತಪ್ಪಿ ಹೋದ ಮಗನಿಗೂ ಸರ್ಪ್ರೈಸ್ ಆಯಿತು ಅವನಿಗೆ ಮಾತ್ರ ಸರ್ಪ್ರೈಸ್ ಆಗಲಿಲ್ಲ ಕೆಲವು ಸರಿ ಏನಾದರೂ ಸೆಲೆಬ್ರೇಷನ್ ನಾವು ಮಾಡುವಾಗ ಸರ್ಪ್ರೈಸ್ ಇಟ್ಟಿರ್ತೀವಲ್ಲ ಆ ರೀತಿಯಾಗಿ ಇಲ್ಲಿ ಒಂದು ಸರ್ಪ್ರೈಸ್ ಕಾದಿತ್ತು ಅದು ತಪ್ಪಿ ಹೋದ ಮಗನಿಗೆ ಮಾತ್ರ ಅಲ್ಲ ಆ ಪಾಪಿಗೆ ಮಾತ್ರ ಅಲ್ಲ ಪಶ್ಚಾತ್ತಾಪದ ಆಶೀರ್ವಾದ ಅದು ಏನಂತ ಹೇಳಿದರೆ ಆ ದೊಡ್ಡ ಮಗ ಅಣ್ಣನಿಗೂ ಅದು ಆಶ್ಚರ್ಯವಾಗಿತ್ತು ಅವನು ಹೊಲದಿಂದ ಕಷ್ಟಪಟ್ಟು ಬರ್ತಾನೆ ಬಂದಾಗ ವಾಟ್ ಈಸ್ ದಿಸ್ ಏನಿದು ವಾದ್ಯ ನರ್ತನ ವಾಟ್ ಈಸ್ ದಿಸ್ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸಿಂಗ್ ಅಂತ ಕೇಳಿದಾಗ ಅವರು ಅವನಿಗೆ ಗೊತ್ತಿಲ್ಲ ಅವ್ರ ಮನೆ ಮುಂದೆ ಡ್ಯಾನ್ಸ್ ಆಡ್ತಿದ್ದಾರೆ ಅವ್ರ ಮನೆ ಮುಂದೆ ಮ್ಯೂಸಿಕ್ ಎಲ್ಲ ನಡೀತಾ ಇದೆ ಏನಪ್ಪ ಇದು ಸಡನ್ನಾಗಿ ಎಂದಿಲ್ಲದಂತೆ ಇವತ್ತಿನ ದಿವಸ ನಮ್ಮ ಮನೆ ಮುಂದೆ ಡ್ಯಾನ್ಸಿಂಗ್ ಆ್ಯಂಡ್ ಆರ್ಗನೈಸ್ಡ್ ಮ್ಯೂಸಿಕ್ ಇಟ್ಸ್ ಎ ಬ್ಲೆಸ್ಸಿಂಗ್ ಆಫ್ ಸೆಲೆಬ್ರಿಟಿ ತಂದೆ ಆ ಮಗನಿಗೆ ವೆಲ್ಕಮ್ ಪಾರ್ಟಿ ಹಿ ಥ್ರೂ ಎ ಪಾರ್ಟಿ ಈ ಆರ್ಗನೈಸ್ ನೋಡ್ರಿ ಫಾದರ್ ವಾಸ್ ಥಾಟ್ಫುಲ್ ಅಬೌಟ್ ದಟ್ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸಿಂಗ್ ಫಸ್ಟ್ ಮ್ಯೂಸಿಕ್ ಬೈಬಲ್ನಲ್ಲಿ ಎಲ್ಲಿದೆ ಅಂತ ನೋಡಿಬಿಟ್ಟು ನೋಡುವಾಗ ಆದಿಕಾಂಡ 4:21 ವಚನದಲ್ಲಿ ಜೂಬಲ್ ಅಂತ ಒಬ್ಬ ಮ್ಯೂಸಿಷಿಯನ್ ಇದ್ದನಂತೆ ಫಸ್ಟ್ ಮ್ಯೂಸಿಷಿಯನ್
ಇನ್ ದ ಬೈಬಲ್ ಬಟ್ ಅಷ್ಟೇ ಅಲ್ಲ ವಿಮೋಚನೆ ಕಾಂಡ 15-20 ಅವರೆಲ್ಲರೂ ಹೊರಗೆ ಬರ್ತಾ ಇದ್ದಾರೆ ಕೆಂಪು ಸಮುದ್ರ ದಾಟಿಬಿಟ್ಟು ದೊಡ್ಡ ಅದ್ಭುತ ಆಗಿ ಬರ್ತಾ ಇದೆ ಸಡನ್ಲಿ ಔಟ್ ಆಫ್ ದ 10-20-30 lakhs ಆಫ್ ಪೀಪಲ್ ಒಬ್ಬರು ಗೆಸ್ ಹೂಮ್ ಮಿರಿಯಮ್ ಗಾಟ್ ಅಪ್ ಆ್ಯಂಡ್ ಡ್ಯಾನ್ಸ್ಡ್ ವಿಮೋಚನ ಕಾಂಡ 15-20 ಹೌದು ದೀಸ್ ಆರ್ ದ 7 ಬ್ಲೆಸ್ಸಿಂಗ್ಸ್ ಆಫ್ ರಿಪೆಂಟೆನ್ಸ್ ಈ ಒಂದು ಸಪ್ತ ಆಶೀರ್ವಾದಗಳೊಂದಿಗೆ ನಾವು ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ ಬನ್ನಿರಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ತಂದೆಯೇ ಪರಲೋಕ ಭೂಲೋಕಗಳ ಒಡೆಯನೇ ಈ ಮಾನಸಾಂತರದ ಈ ಪಶ್ಚಾತ್ತಾಪದ ಸಪ್ತ ಆಶೀರ್ವಾದಗಳನ್ನು ಪ್ರಿಯ ವೀಕ್ಷಕರು ಹೊಂದಿ ನಿತ್ಯತ್ವಕ್ಕಾಗಿ ಪ್ರಭಾವಿಸುವಂಥ ಜೀವನವನ್ನು ಜೀವಿಸುವಂತೆ ಸಹಾಯ ಮಾಡು ಕೃಪೆ ಕೊಡು ಗ್ಲಾಡ್ಸನ್ನ ಕುಟುಂಬದವರನ್ನು ಕೂಡ ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ಆಶೀರ್ವದಿಸು ನಡೆಸು ನಾಮವನ್ನು ಘನಪಡಿಸಿಕೋ ಯೇಸು ಕರ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ತಂದೆಯೇ ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ತಂದೆ ದೇವರ ಪ್ರೀತಿ ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮೊಂದಿಗೂ ದೇವಜನರೆಲ್ಲರೊಂದಿಗೂ ಸದಾ ನೆಲೆಯಾಗಿರಲಿ ಸ್ವಾಮಿ ಆಮೇನ್ ಆಮೇನ್.